ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಬೆಳಗಾವಿ ತಾಲೂಕಿನ ವೀರನಮಾಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ತೆರವುಗೊಳಿಸಿದ ಹಿನ್ನೆಲೆ ಮೂರ್ತಿಯ ಮರುಸ್ಥಾಪನೆಗಾಗಿ ಅಥಣಿ ಪಟ್ಟಣದಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಅಥಣಿ ತಾಲೂಕಿನ ಹಾಲುಮತ ಸಮಾಜದಿಂದ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ನಾಲ್ಕು ದಿನಗಳಲ್ಲಿ ಪುತ್ಥಳಿ ಮರುಸ್ಥಾಪನೆ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. 14ನೇ ತಾರೀಕು ಪೀರನವಾಡಿ ಗ್ರಾಮದಲ್ಲಿ ತೆರವುಗೊಳಿಸಲಾಗಿದ್ದ ರಾಯಣ್ಣ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು ತೆರವುಗೊಳಿಸಿದ ಹಿನ್ನೆಲೆ ರಾಜ್ಯದಂತ ಪ್ರತಿಭಟನೆ ನಡೆಯುತ್ತಿದ್ದು ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ದೇಶಭಕ್ತ ಹಾಗೂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಸ್ಥಾಪನೆ ಮಾಡಬೇಕೆಂದು ಸತ್ಯಪ್ಪ ಬಾಗೇನವರ್ ಹೇಳಿದರು. ಬೆಳಗಾವಿ ತಾಲೂಕಿನ ಪಿರಣವಾಡಿ ಅಂತಕ್ಕಂಥ ಗ್ರಾಮದಲ್ಲಿ ಅಲ್ಲಿ ಆಗಸ್ಟ್ 15ರಂದು ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಧ್ವಜಾರೋಹಣ ಭಾರತ ಮಾತೆಯ ಒಂದು ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕನ ಉಮ್ಮಕ್ಕನಿಂದ ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಮೂರ್ತಿಯನ್ನು ತೆರವುಗೊಳಿಸ್ತಕ್ಕಂಥ ಒಂದು ದೇಶದ್ರೋಹದ ಕೆಲಸವನ್ನು ಬಹುಶಃ ಅಲ್ಲಿನ ಸ್ಥಳೀಯ ಶಾಸಕರು ಮಾಡಿದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ರಾಯಣ್ಣ ಅಭಿಮಾನಿಗಳು ಕೂಡ ಮೊನ್ನೆ 2 ದಿನದಿಂದ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಸುಮಾರು 15-20 ಸಾವಿರ ಜನ ಇವತ್ತು ಪಿರಣವಾಡಿಯಿಂದ ಡಿ ಸಿ ಆಫೀಸರ್ ಹೋಗಿ ಪಾದಯಾತ್ರೆ ಮಾಡುವ ಮುಖಾಂತರ ಈ ರಾಯಣ್ಣನ ಮೂರ್ತಿಯನ್ನು ನೀವು ಏನಾದರೂ ಪ್ರತಿಷ್ಠಾಪನೆ ಮಾಡಲೇ ಇದ್ರೆ ಮುಂದಿನ ದಿನಮಾನದೊಳಗೆ ಮನೆಗೊಬ್ಬ ರಾಯಣ್ಣ ಬಂದು ಇವತ್ತು ಜಲಗಾವ್ ಜಿಲ್ಲೆಯನ್ನು ಮುಚ್ಚಿ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತು ಈಗಾಗಲೇ ಎತ್ತಿಗೆ ಕೊಟ್ಟಿದ್ದಾರೆ. ಸುಮಾರು ಹೇಳಿದ್ದಾರೆ. ಅದಕ್ಕೆ ನಾವು 4ನೇ ದಿನ ಒಂದು ವಾರ ಕಾಯಿನು. ಒಂದು ವೇಳೆ ಏನು ಹೆಚ್ಚು ಕಡಿಮೆ ಆದರೆ ಮುಂದಿನ ದಿನಮಾನದೊಳಗೆ ಮತ್ತೆ ಮನೆಗೊಬ್ಬ ರಾಯಣ್ಣ ಎದ್ದು ನಾವು ಇವತ್ತು ಜಿಲ್ಲೆಯನ್ನು ಇವತ್ತು ಜಿಲ್ಲೆಯೊಳಗೆ ಮತ್ತೆ ನಾವು ಸ್ವಂತ ರಾಯಣ್ಣ ಮೂರ್ತಿಯನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡುವಂತಕ್ಕಂಥ ಮಾತನ್ನು ಈ ಸಂದರ್ಭ ಇರುತ್ತೆ. ಅದ್ರ ಜೊತೆಗೇನು ಕೂಡ ಇವತ್ತು ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ಸಾಕಷ್ಟು ಸಂದರ್ಭದಲ್ಲಿ ಹೋರಾಟ ರಾಯಣ್ಣನ ಮೂರ್ತಿಗಾಗಿ ತಾನು ಹೋರಾಡುತ್ತೀರಿ ಈ ಹೆಚ್ಚಿನ ಸಂಖ್ಯೆ ಒಂದು. ಇನ್ನು ಇದೇ ವೇಳೆ ಮಾತನಾಡಿದ ಪ್ರಶಾಂತ್ ಪೂಜೇರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಕನ್ನಡಿಗ ದೇಶಭಕ್ತ ರಾಯಣ್ಣನಿಗಾಗಿ ನಾವು ಪ್ರಾಣವನ್ನ ಕೊಡಲು ಕೂಡ ಸಿದ್ಧರಿದ್ದೇವೆ. ಆದ್ದರಿಂದ 4 ದಿನಗಳ ಅವಧಿಯಲ್ಲಿ ತಹಸೀಲ್ದಾರ್ ಅವರು ಕೂಡಲೇ ಸರ್ಕಾರಕ್ಕೆ ಮನವಿ ಪತ್ರ ರವಾನಿಸಿ ಉತ್ತರಿಸಬೇಕು. 4 ದಿನಗಳ ಅವಧಿಯಲ್ಲಿ ಮೂರ್ತಿ ಸ್ಥಾಪನೆ ಮಾಡದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ರಾಯಣ್ಣ ಅಂದ್ರೆ ಎಂತ ಬಂದ್ರಂದ್ರೆ ಈ ದೇಶಕ್ಕಾಗಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಈ ಭಾರತ ದೇಶಕ್ಕಾಗಿ ಸ್ವತಂತ್ರ ಸಲುವಾಗಿ ಹೋರಾಟವನ್ನು ಮಾಡಿ ತನ್ನ ಜೀವನವನ್ನ ಪಣಕ್ಕಿಟ್ಟಿರಕಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ತರವಾಗಿ ಮಾಡ್ತಾ ಇರ್ತಂದ್ರ ಇವತ್ತಿನ ಸರ್ಕಾರ ಆದಷ್ಟು ಬೇಗನೆ ರಾಯಣ್ಣನ ಮೂರ್ತಿಯನ್ನ ವಾಪಸ್ ಅಲ್ಲಿ ಕುಂಡಿಸಬೇಕು. ಇಲ್ಲವಾದ್ರೆ ಇವತ್ತಿನ ದಿವಸ ಇವತ್ತು ನಾವು ಕೆಲವಷ್ಟು ಜನರ ಕುಡಿದೀವಿ. ಇವತ್ತು 10ನೇ ತಾಲೂಕಿನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ತುಂಬ ರಾಯಣ್ಣ ನಮಗಾಗಿ ಹೆಂಗ ರಕ್ತವನ್ನ ಪ್ರಾಣವನ್ನ ಕೊಟ್ಟಣ್ಣ, ಇವತ್ತು ನಾವು ಅವನ ಅಭಿಮಾನಿಗಳ ಅವನಿಗಾಗಿ ಮೂರ್ತಿಯನ್ನು ಕುಡಿಸ್ಲಿಕ್ಕೆ ಅಂದ್ರೆ ನಮ್ಮ ಪ್ರಾಣವನ್ನ ಕೊಡ್ಲಿಕ್ಕೆ ರೆಡಿ. ಯಾಕಪ್ಪ ಅಂತಂದ್ರ ರಾಯಣ್ಣ ಅಭಿಮಾನಿಗಳು ಇವತ್ತು ಶಾಂತ ರೀತಿಯಿಂದ ಹೇಳಕತ್ತೀವಿ ರಾಯಣ್ಣನ ಸಲುವಾಗಿ ಇವತ್ತು ಪ್ರಾಣವನ್ನ ಕೊಡ್ಲಾಕ ಸುಖ ನಾವು ಅಭಿಮಾನಿಗಳು ಸಿದ್ಧ ಇದೀವಿ ಬಂದ್ಕೊಳ್ಳಿ. ಇವತ್ತಿನ ಮನವಿ ಈ ಒಂದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇವತ್ತಿನ ಮನವಿ ಹೋಗಿ ಜಿಲ್ಲಾ ಮಂತ್ರಿಗಳಿಗೆ ಕೊಡ್ರಿ, ರಾಜ್ಯಪಾಲರಿಗೆ ಕೊಡ್ರಿ. ಇವತ್ತು 4 ದಿನದ ಒಳಗಡೆ ಈ ಒಂದು ಸಮಾಜಕ್ಕೆ ಈ ಅಭಿಮಾನಿಗಳಿಗೆ ಅದು ಯಾವ ರೂಪಕ್ಕೆ ಬಂದೈತೆ ಅನ್ನುವಂತ ತಮ್ಮ ಬಾಯಿ ಮುಖಾಂತರವನ್ನು ಹೇಳಬೇಕು. ಇಲ್ಲದಾದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ರಾಯಣ್ಣನ ಸಂಬಂಧ ನಾವು ಪ್ರಾಣವನ್ನು